100 ರೂಪಾಯಿ ನೋಟಲ್ಲಿ ಸಿಗರೇಟ್ ಇಟ್ಕೊಂತಾವನೆ ಯಾರ್ಲಾದೆವು ಯಾಕೆ ಇಲ್ಲಿ ಕೂತಿದ್ದೀರಾ ಏನ ಬೇಕೆ ನಾವು ಇದೇ ಹೋಟೆಲ್ ರೂಮ್ ಮಾಡಿದೀವಿ ಸರ್ ಯಾಕೆ ಮನೆಯಲ್ಲಿ ತಿನ್ನಕ ಜಾಸ್ತಿ ಅಂತ ಇಲ್ಲಿ ಕಟ್ಟಿದ್ದೀರಾ ಹಾ ನಾವು ಎಲ್ಲಿ ಬೇಕಾದ್ರೂ ಇಲ್ಲಿ ಕೂತೀವಿ ಅದನ
ಈ ಫೋಟೋದಲ್ಲಿರೋ ಚದರಂಗಿ ನನ್ನ ಮಗನ ಏನಾದರೂ ನೋಡಿದಿರಾ? ಇವನೇನ್ ಮಾಡ್ದ ಸರ್? ಏನ್ ಮಾಡ್ದ? ಜನಗಳ ತಾವ ಲಕ್ಷಾಂತರ ರೂಪಾಯಿ ನುಂಗಾಕಿದ್ದು ಅಲ್ಲದೆ ಸರ್ಕಾರದ್ದು ಕೋಟ್ಯಾಂತರ ರೂಪಾಯಿ ನುಂಗಾಕ್ಬಿಟ್ಟವನಿ. ಅಂತ ಕಳ್ಳ್ರು ಕಳ್ಳ ಇವನು. ಹೌದಾ? ಇವನ್ ಹಿಡಿಬೇಕು ಅಂತ ಪೊಲೀಸ್ನವ್ರು ಊರ್ ತುಂಬಾ ಬಲೆ ಹಾಸ್ಕೊಂಡು ಕಾಯ್ತಾ ಕುಂತವ್ರೆ. ಇವನೇನಾರು ಸಿಕ್ಕಿದ್ರೆ ಒಸಿ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಲ್ಲ. ಒಂದ್ ಕೆಲಸ ಮಾಡಿ ಸರ್. ಏನು? ಈ ಫೋಟೋನ ನಮ್ಮ ಹತ್ರ ಕೊಟ್ಟಿಗೆ ಇವನು ನಮ್ ಕಣ್ಣಿ ಬಿದ್ದ ತಕ್ಷಣ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ತಗೋ ಒಸಾರು ಕಳಗಿಲ್ ಕಡ್ಡಿಯ. ಇಲ್ಲ ಸರ್, ನಾನ್ ನಿನ್ ಬರ್ತೀನಿ. ಲಕ್ಕಡಿ ಪಕ್ಕಡಿ ಚಪ್ಪರ್ ನನ್ ಮಕ್ಳ ಏನ್ ಗಂತ ಒಬ್ಬ ಕಳ್ಳ ಮಳ್ಳ ಮೋಸ್ಕರ ಅಂತ ನಮಗೆ ಚೆನ್ನಾಗ್ ಗೊತ್ತು. ಯಾವ ಲೋಪರ್ ನನ್ ಮಗನ ಹೇಳಿದು? ಇಲ್ಲ ನೋಡು, ನನ್ ಫೋಟೋ ನಿಮ್ಗೆ ಸಿಕ್ತು. ಪೊಲೀಸ್ ನೋಡ್ ಕೊಟ್ರು. ಎಲ್ರಣ್ಣ ವೆಂಕಟೇಶ ಅಲ್ ನೋಡು. ಏನ್ ಈ ಮಿಷಿನ್ ಯಾವನಾದ್ರೂ ನನ್ ಮಗ ನಕ್ಲಿ ಅಂತ ಪ್ರೂವ್ ಮಾಡ್ಬಿಟ್ರೆ ಈ ಕುತ್ತಿಗೆ ನಾ ಕತ್ತರಿಸ್ಕೊಂಡು ಕಾಲ್ ಹತ್ರ ಇಟ್ಬಿಡ್ತೀನಿ. ಇದೇನ್ ಸಾಮಾನ್ಯ ಮಿಷಿನ್ ಏನಯ್ಯ? ನಾನು ಪೀಟರ್ ಲಾಲು ಕನ್ವರ್ ಲಾಲು ಆಜಿ ಮಸ್ತಾನು ಹಗಲು ರಾತ್ರಿ ಎಣ್ಣೆ ಬಿಟ್ಕೊಂಡು ಕಂಡಿಡಿದ್ರೆ ಮಿಷಿನ್. ಇದ್ರ ಒಳಗಡೆ ನೋಟ್ ಹೆಂಗ್ ಪ್ರಿಂಟ್ ಆಗ್ತದೆ ಗೊತ್ತಾ? ಅಸಲಿ ತಲೆ ಮೇಲೆ ರಪ್ ಅಂತ ಹೊಡೆದಂಗಿರತ್ತೆ ನಕ್ಲಿ ನೋಟ್. ಹೆಂಗೆ ಮಾಸ್ಟರ್ ಪ್ರಿಂಟಿಂಗ್? ಅಸ್ಲಿನೋ ನಕ್ಲಿನೋ ಹೋಗ್ ಚಲಾವಣೆ ಮಾಡ್ಕೊಂಡು ಬರ್ತಾನೆ, ಆಮೇಲೆ ತೀರ್ಮಾನ ಆಗುತ್ತೆ. ಯು ವೇಟ್. ಯೋ ಏನಯ್ಯ ತೀರ್ಮಾನ ಗೀರ್ಮಾನ ಅಂತಿದ್ಯಲ್ಲ, ಏನ್ ಸಮಾಚಾರ? ಅದೇ ನಿನ್ ಭವಿಷ್ಯ. ಭವಿಷ್ಯನ? ನಿನ್ನ ನಿಡಿಯಕ್ಕೆ ಊರ್ ತುಂಬಾ ಪೊಲೀಸ್ನವರು ಬಲೆ ಬೀಸಿದ್ದಾರೆ. ಅಯ್ಯೋ ಪೊಲೀಸ್ ಗಿಲೀಸ್ ಅನ್ಬೇಡ, ನೀನ್ ಕಾಲಿಗೆ ಬೀಳ್ತೀನಿ. ಬೇಕಾದ್ರೆ ನೋಟೆಲ್ಲ ನೀನೆ ಬಳ್ಕೊಂಡ್ ಹೊರಟೋಗಯ್ಯ. ಈ ಕೋಟಾ ನೋಟಿನ ಕಂತೆಗಳನ್ನೆಲ್ಲ ತಗೊಂಡೋಗಿ ನನ್ನ ಉಪ್ಪು ಖಾರ ಹಾಕೊಂಡ್ ನೆಕ್ಲ. ವೆಂಕಟೇಶ್ ಚಿಲ್ಲರೆ ಬಳಸ್ಕೊ ಬಂದೆ. ಇದು ಕೋಟಾ ನೋಟ್ ಅಲ್ಲಯ್ಯ, ಅಸಲಿ ನೋಟ್. ಯಾರಿಗೂ ಅನುಮಾನ ಬರಲ್ಲ. ನೋಡ್ಯಾ ಚಿಕ್ಕಣ, ನೀನು ಕಳ್ಳನೆ ನಾವು ಕಳ್ರೆ. ನಿಜವಾಗ್ಲು ನಿಯತ್ತಿರೋದು ಅಂದ್ರೆ ಈ ಕಳ್ಳರಲ್ಲೇ ನೋಡ್. ಮತ್ತೆ ವಿನಾಕಾರಣ ನಮ್ ನಮ್ಮಲ್ಲಿ ರಕ್ತಪಾತ ಯಾಕಾಗ್ಬೇಕು? ಒಂದ್ ಕೆಲಸ ಮಾಡು, ಈ ನೋಟ್ ಪ್ರಿಂಟ್ ಮಾಡೋ ಮಿಷನ್ ಇದೆಯಲ್ಲ ಅದು ನಮಗೆ ಕೊಟ್ಬಿಡು. ಇತ್ತು ಕುರಿ ಹಳ್ಳಿಕೆ ಸಿಕ್ಕಷ್ಟೇ ಶಿವ ಕಾಸು ಮಾಡ್ಕೊಂಡು ರೈತ ಹೇಳ್ಬೇಕು. ನಿನ್ ಮಿಷಿನ್ ಬೇಕು ತಾನೇ? 5 ಲಕ್ಷ ರೂಪಾಯಿ ಆಗ್ತದೆ. 5 ಲಕ್ಷನ? ಮೊಜಗಳೆ ಆ ಬಾಯಿನ ಸೊಳ್ಳೆಗಳೇ ಒಳಗೋಗ್ಬಿಟ್ಟಾವ. 5 ಲಕ್ಷನ ಅಂತ ಬಾಯಿ ಬಿಡ್ತಾ ಇದೆಯಲ್ಲ, ಈ ಮಿಷಿನ್ ಎಷ್ಟು ಲಕ್ಷಾಂತರ ರೂಪಾಯಿ ಆಗ್ತದೆ ಗೊತ್ತಾ? ಒಂದ್ ದಿನಕ್ಕೆ ಕೋಟ್ಯಾಂತರ ರೂಪಾಯಿ ಪ್ರಿಂಟ್ ಮಾಡ್ತದೆ, ಇದಕ್ಕೆ ಹೋಗಿ 5 ಲಕ್ಷನ ಅಂತ ಕೇಳ್ತಾ ಇದೆಯಲ್ಲ. ನೋಡು, ನಿನಗೆ ನನಗೆ ವ್ಯಾಪಾರ ಗಿಟ್ಬೇಕು ಅಂದ್ರೆ 5 ಲಕ್ಷ ರೂಪಾಯಿ ನಾ 1 ರೂಪಾಯಿ ಕಮ್ಮಿ ಆದ್ರೂ ಒಪ್ಪೋದಿಲ್ಲ. ಇಲ್ಲ ಅಂದ್ರೆ ಪೊಲೀಸ್ನವ್ರಿಗೆ ಹೋಗ್ಕರೆ, ನಾನೇ ರಾಜಾರಸವಾಗಿ ಹೋಗ್ತೀನಿ, 4 ದಿನ ಆಯ್ತು ಬರ್ತೀನಿ. ವಾಗಯ್ಯ ಆಯ್ತಪ್ಪ ಆಯ್ತು, ನಮ್ಗೆ ಹೋಗೋ ಮಾಲ್ ತಮಗೋ. ಅದ್ ಸರಿ, ಈ ನೋಟ್ ಪ್ರಿಂಟ್ ಮಾಡೋದು ಹೇಗೆ ಅಂತ ನಮಗೆ ತೋರಿಸ್ಲಿಲ್ವಲ್ಲ, ತೋರಿಸು ಒಂದ್ಸಲ ನೋಡೋಣ. ನೋಡ್ಲೇಬೇಕಾ? ಹ್ಮ್, ತಗೊಳ್ಳು. 5 ಲಕ್ಷ? ಏನಿದು? ವೈಟ್ ಪೇಪರ್ ನೋಟ್ ಹೆಂಗಾಗ್ತದೆ ನೋಡ್ತಾ ಇರು. ಮಡಗ್ದೆ ಕರೆಕ್ಟ್ ಆಗಿದ್ಯಾ? ಈಗ ಶುರು ಮಾಡ್ತೀನಿ. ಜಯಲಕ್ಷ್ಮಿ ಬೇಗ ತರೆಗಿಳಿದು ಬಂದ್ಬಿಡ್ತು. ಇದಪ್ಪ ಒರಿಜಿನಲ್ ನೋಟ್ ಅಂದ್ರೆ ನೋಡು, ಶೀತ ಕೂಡ ಇನ್ನ ಆರಿಲ್ಲ. ಇದು ಮೊದಲನೇ ಬೋಣಿ ಅಲ್ವಾ? ಚೆನ್ನಾಗಿ ಹೋಗಿ ಆಚೆ ಕಡೆ ಆರಿಸ್ಬಿಟ್ಟು ಆಮೇಲೆ 4 ಕ್ವಾರ್ಟರ್ ಸರಾಯಿ 4 ಕಳ್ಳೆ ಬೀಜ ತಿನ್ಬಿಡು. ಓಕೆ ಓಕೆ ತಗೊಳ್ಳಿ ಚಿಕ್ಕಣ. 5 ಲಕ್ಷ ರೂಪಾಯಿ ಬರಾಬರಿ ಆಗಿದ್ಯಾ? ಪರವಾಗಿಲ್ಲ, ನಿಮ್ ಮೇಲೆ ನಮಗ ನಂಬಿಕೆ ಇದೆ. ಅಯ್ಯೋ ಇವತ್ತು ನಿನಗೆ ನನಗೆ ಋಣಾನ್ಬದ ತೀರೋಯ್ತಲ್ಲ ಮಿಷಿನು. ಅಯ್ಯೋ ಅಯ್ಯೋ.
ಇವತ್ತು ಒಬ್ಬ ಕಳ್ಳ ಒಬ್ಬ ಕಳ್ಳರಿಗೆ ಮುಂಡಾಯಿಸ್ಬಿಟ್ಟ. ಅಣ್ಣ ನಾನ್ ಬರ್ಲಾ? ಒಳ್ಳೇದು, ನನ್ನ ಮಿಸಿನ ಉಸಾರ ನೋಡ್ಕೊಳ್ಳಿ. ನೋಡ್ಕೊಂತೀನಿ. ಯಾರಿಗೆ ಯಾರುಂಟು?